ಫ್ರೆಂಡ್ಸ್ ರುಚಿ ಪಾಕೇಶ್ ಅಲ್ಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬಾಳೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಾಳೆಕಾಯಿ ಬಜ್ಜಿ ಅದ್ರ ಜೊತೆ ಟೀನೋ ಕಾಫಿ ಇದ್ರೆ ಸೂಪರ್ ಆಗಿರುತ್ತೆ ಅಲ್ವಾ ಸುಮ್ ಸುಮ್ನೆ ನಡ್ತಾ ಇರ್ತಾಳೆ ತುಂಬಾ ಚೆನ್ನಾಗಿರುತ್ತೆ ಬರೀ ಒಂದೇ ಒಂದು ಬಾಳೆಕಾಯಿ ಇದ್ರೆ ಸಾಕು ಸೂಪರ್ ಆಗಿರುವಂತಹ ಬಾಳೆಕಾಯಿ ಬಜ್ಜಿ ರೆಡಿ ಆಗಿಬಿಡುತ್ತೆ ತುಂಬಾ ಕಡಿಮೆ ಇಂಗ್ರೀಡಿಯಂಟ್ ಈಗ ಹೊರ್ಗಡೆ ಪರಿಸ್ಥಿತಿ ನೋಡಿದ್ರಲ್ವಾ ಹೊರ್ಗಡೆಯಿಂದ ತಂದು ತಿನ್ನೋದಕ್ಕಿಂತ ಆದಷ್ಟು ಎಲ್ಲ ಮನೇಲೆ ಮಾಡ್ಕೊಳ್ಳಿ ಹೆಲ್ತಿಗೂ ಒಳ್ಳೇದು ಹಾಗೆ ಟೇಸ್ಟು ಚೆನ್ನಾಗಿರತ್ತೆ ಚಿನಿಮಾ ಬಳಕೆ ಬಜ್ಜಿ ಮಾಡೋಣ ಬಜ್ಜಿ ಮಾಡೋಣ ಹೊಸ ಡ್ರೆಸ್ ತಗೊಂಡಿದ್ದೀನಿ ಚಿನಿಮಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗೆ ಈ ತರ ಇರಬೇಕು ಸಾಫ್ಟ್ ಆಗಿರ್ಬೇಕು ಮಕ್ಕಳಿಗೂ ಕಂಫರ್ಟಬಲ್ ಆಗಿರುತ್ತೆ ಸೊ ಬನ್ನಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಹಾಗೆ ಚಿನಿಮಾ ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಒಂದು ಕಮೆಂಟ್ ಕೂಡ ಮಾಡಿ ಒಂದು ಲೈಕ್ ಕೂಡ ಕೊಡಿ ಚಿನಿಮದೋಸ್ಕರ ಸೊ ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿನಿಮಾ ಬಜ್ಜಿ ಮಾಡೋಣ ಬಜ್ಜಿ ಉಳಿಗೆ ಇದರಲ್ಲಿ ಕೂರಿಸ್ಕೊಂಡು ಹಾಂ ಮಾಡ್ಕೋತೀನಿ ಅಡುಗೆನ ಇದ್ರೂ ಕೂತ್ಕೋತೀಯ ಹಾಂ ಕುಚ್ಚೋತಿಯಾ ಇದರಲ್ಲಿ ಹಾಂ ಬೇಡ ಬೇಡ ಎತ್ಕೋಬೇಕಾ ಫಸ್ಟ್ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಬಾಳೆಕಾಯಿಗೆ ಮುಕ್ಕಾಲು ಕಪ್ನಷ್ಟು ಸಾಕಾಗತ್ತೆ ನೆಕ್ಸ್ಟ್ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಅರ್ಧ ಟೀ ಸ್ಪೂನ್ವರೆಗೂ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಓಮಿನ ಕಾಳನ್ನ ಇದ್ದೀನಿ ಓಮಿನ ಕಾಳು ಇಲ್ಲ ಅಂದರೆ ನೀವು ಜೀರಿಗೆ ಕೂಡ ಉಪಯೋಗಿಸ್ಕೋಬೋದು ಈಗ ಇವೆಲ್ಲವುದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೆಲವರು ಅರಶಿನ ಪುಡಿನೂ ಹಾಕ್ತಾರೆ ಬಟ್ ನಾನು ಅರಶಿನ ಪುಡಿ ಹಾಕೋದಿಲ್ಲ ಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಅರಶಿನ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದರಲ್ಲಿ ಗಂಟುಗಳು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಈ ರೀತಿ ಫ್ಲೋಯಿಂಗ್ನಲ್ಲಿ ಇರಬೇಕು ನೋಡ್ತಾ ಇದ್ದೀರಲ್ವಾ ತಗೊಂಡಾಗ ಸ್ಪೂನಲ್ಲಿ ಈ ರೀತಿ ಬೀಳಬೇಕು ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಬಾಳೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ತುದಿನ ಕಟ್ ಮಾಡ್ಕೋಬೇಕು ಆನಂತರ ಒಂದು ಪೀಲರ್ ಸಹಾಯದಿಂದ ಈ ರೀತಿ ನಾರನ್ನೆಲ್ಲ ತೆಗಿಬೇಕು ಮತ್ತು ಪೂರ್ತಿಯಾಗಿ ತೆಗಿಬಾರ್ದು ಜಸ್ಟ್ ಈ ರೀತಿ ನಾರ್ ಒಂದು ತೆಗೆದುಬಿಟ್ರೆ ಸಾಕು ಏಕೆಂದರೆ ಇದು ತಿನ್ನುವಾಗ ಬಾಯಲ್ಲಿ ಸಿಗುತ್ತೆ ಅದಕ್ಕಾಗಿ ಚೆನ್ನಾಗಿರೋದಿಲ್ಲ ಮೇಲಿಂದಷ್ಟೇ ತೆಗೆದ್ರೆ ಸಾಕಾಗತ್ತೆ ಈಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು ನೀವು ಉದ್ದುದ್ದಕ್ಕಾದರೂ ಕಟ್ ಮಾಡ್ಬೋದು ಅಥವಾ ರೌಂಡ್ ಶೇಪ್ನಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಆದರೆ ಬಾಳೆಕಾಯಿ ಬಜ್ಜಿಗೆ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತಲ್ವ ಆದಷ್ಟು ನೋಡಿ ತೆಳುವಾಗಿ ಕಟ್ ಮಾಡಿ ತೀರ ದಪ್ಪ ಇದ್ದರೂ ಚೆನ್ನಾಗಿರೋದಿಲ್ಲ ನೋಡಿ ಒಂದು ವೇಳೆ ನೀವು ಮೊದಲೇ ಬಾಳೆಕಾಯಿನ ಕಟ್ ಮಾಡ್ಕೊಂಡ್ಬಿಟ್ರೆ ಕಪ್ಪಿಗೆ ಅದಕ್ಕಾಗಿ ಫಸ್ಟ್ ಹಿಟ್ಟನ್ನ ಕಲಿಸ್ಕೊಂಡು ಆನಂತರ ಕಟ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನೀವು ಹಾಕ್ಬೋದು ಒಂದು ವೇಳೆ ನೀವು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ರೆ ಬಿಸಿನೀರಲ್ಲಿ ಹಾಕಿಡಿ ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋದಿಲ್ಲ ಸ್ವಲ್ಪ ಬಿಸಿನೀರಿಗೆ ಉಪ್ಪು ಹಾಕಿಬಿಟ್ಟು ಬಾಳೆಕಾಯಿನ ಹಾಕಿಡ್ಬೋದು ನೋಡಿ ಈ ಥರ ಬಾಳೆಕಾಯಿನ ಎಲ್ಲ ಕಟ್ ಮಾಡಿ ಇದ್ದೀನಿ ಹಾಗೆ ಒಂದು ಕಡೆ ನಾನು ಎಣ್ಣೆನ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಬಜ್ಜಿನ ಹಾಕ್ಕೊಳ್ಳೋಣ ಈ ಅಂಥ ಎಣ್ಣೆನ ಒಂದು ಟೀ ಸ್ಪೂನಷ್ಟು ಈ ಕಲಸಿಟ್ಕೊಂಡಿರೋವಂಥ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು ಇದರಿಂದ ಏನಾಗುತ್ತೆ ಅಂದರೆ ಬಜ್ಜಿ ತುಂಬ ಗರ್ಗರಿಯಾಗಿ ಬರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಉಪಯೋಗಿಸಿಲ್ಲ ನಿಮಗೆ ಒಂದು ವೇಳೆ ಬೇಕು ಅಂದರೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮಾತ್ರ ಹಾಕಿ ಮುಕ್ಕಾಲು ಕಪ್ಗೆ ನೋಡಿ ಈಗ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಅಲ್ವಾ ಕಟ್ ಮಾಡಿರೋವಂಥ ಬಾಳೆಕಾಯಿನ ಹಾಕ್ಕೊಳ್ಳೋಣ ಹಿಟ್ಟು ಎಲ್ಲ ಕಡೆ ಚೆನ್ನಾಗಿ ಅಂಟೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅಲ್ವಾ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದೊಂದೇ ಪೀಸಸ್ನ ಹಾಕ್ಕೋಬೇಕು ಈ ಬಾಣಲಿಯಲ್ಲಿ ಬರೀ ಮೂರು ಬಾಳೆಕಾಯಿ ಅಷ್ಟೇ ಇಡಿಸುತ್ತೆ ಅದಕ್ಕಾಗಿ ಮೂರು ಪೀಸ್ ಹಾಕ್ಕೊಂಡಿದ್ದೀನಿ ನಿಮ್ಮದು ಸ್ವಲ್ಪ ಅಗ್ಲ ಇತ್ತು ಬಾಣ್ಲಿ ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಮೇಲೆಲ್ಲ ಚೆನ್ನಾಗಿ ಕೆಂಪಗಾಗುತ್ತೆ ಒಳಗಡೆ ಹಿಟ್ಟು ಹಸಿ ಹಸಿಯಾಗಿ ಇರುತ್ತೆ ಅದಕ್ಕಾಗಿ ಆದಷ್ಟು ನೀವು ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಎರಡೂ ಕಡೆನೂ ಚೆನ್ನಾಗಿ ಕೆಂಪುಗಾಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಸೈಡ್ ಆಗಿದೆ ನಿಧಾನಕ್ಕೆ ತಿರು ಹಾಕೋಬೇಕು ಈ ರೀತಿ ಇಷ್ಟು ಕೆಂಪಿಗೆ ಸಾಕು ಈಗ ತೆಗೆದುಬಿಟ್ಟು ಒಂದು ಕಿಚನ್ ಟವಲ್ ಮೇಲೆ ಹಾಕೊಳ್ಳೋಣ ಮೇಲೆಲ್ಲ ಗರ್ಗರಿಯಾಗಿ ಒಳಗೆಲ್ಲ ಸಾಫ್ಟ್ ಆಗಿರುತ್ತೆ ತುಂಬಾ ಸೂಪರ್ ಆಗಿ ಬರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಈ ರೀತಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಕೊಡೋದಕ್ಕಿಂತ ಈ ರೀತಿ ಬಾಳೆಕಾಯಿ ಬಜ್ಜಿ ಮಾಡಿ ಕೊಡೋದ್ರಿಂದ ಸೊ ಡೈರೆಕ್ಟಾಗಿ ಅವರು ಬಾಳೆಕಾಯಿನ ಕೂಡ ತಿಂತಾರಲ್ವಾ ಇದರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಇದೇ ರೀತಿಯಾಗಿ ಉಳಿದ ಬಾಳೆಕಾಯನ್ನೆಲ್ಲ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಿಟ್ಟು ಕರೆಕ್ಟಾಗಿ ಆಗುತ್ತೆ ನಾನು ಕರೆಕ್ಟು ಮೆಜರ್ಮೆಂಟ್ ಕೊಟ್ಟಿದ್ದೀನಿ ಈಗ ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಇದನ್ನು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಅಕ್ಕಿ ಹಿಟ್ಟು ಹಾಕಿದ್ರು ಹಾಕಿಲ್ಲ ಅಂದ್ರೂ ಕೂಡ ಸ್ವಲ್ಪ ಕಾಯಿಸಿರುವಂಥ ಎಣ್ಣೆ ಹಾಕಿದ್ರೆ ಸಾಕು ತುಂಬಾ ಗರ್ಗರಿಯಾಗಿ ಬರುತ್ತೆ ಬಜ್ಜಿ ಈ ಮೆಥಡ್ನಲ್ಲಿ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ಸೊ ನಿಮಗೆ ಈ ಬಜ್ಜಿ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಈ ರೆಸಿಪಿನ ತಪ್ಪದೇ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಹೊಸ ಹೊಸ ರೆಸಿಪೀಸ್ ಬರ್ತಾ ಇರತ್ತೆ ಮಿಸ್ ಮಾಡದೆ ನೋಡ್ತಾ ಇರಿ ಓಕೆನಾ ಇವತ್ತಿನ ರೆಸಿಪಿ ಇಷ್ಟೇ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೇರ್ ಬಾಯ್ ಸಂಡೇ ಮಂಡೇ Nothing to do. Tuesday, nothing to do. Nothing to do. Nothing to do. <laughs>